ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಚಿನ್ಮಯ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ಗೋಬಿ ಮಂಚೂರಿ ಪೌಡರ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಈಗ ನೋಡ್ತಾ ಇರೋಂಥದ್ದು ನಾನೇನೀಗ ಪೌಡರ್ ತೋರಿಸ್ತೀನೋ ಅದರಲ್ಲೇ ಮಾಡಿರುವಂಥದ್ದು. ನಾನಿಲ್ಲಿ ಹೂಕೋಸಿಂದು ಮಂಚೂರಿ ಮಾಡ್ಕೊಂಡಿರೋದು ನೋಡ್ಬೋದು, ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಹೇಳಿ. ಸೊ ಈ ಪೌಡರ್ನ ನಾವು ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಮಾಡಿಕೊಂಡು ಅದು ತುಂಬಾ ಶುಚಿಯಾಗೂ ಇರುತ್ತೆ, ಹಾಗೆ ತುಂಬ ರುಚಿಯಾಗೂ ಆಗತ್ತೆ ಅಂತ ಹೇಳ್ತೀನಿ. ಬನ್ನಿ ಈಗ ನಾವು ಈ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು 1/2 ಕಪ್ನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತೀನಿ. 1.5 ಕಪ್ಪಿಗೆ 1/2 ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪು, ಹಾಗೆ 1 ಸ್ಪೂನ್ನಷ್ಟು ನಾವು ಚಿಲ್ಲಿ ಪೌಡರ್ ಅಚ್ಚು ಖಾರದ ಪುಡಿನ ಹಾಕ್ಕೊಳ್ಳೋಣ. ನಾವು ಉಪ್ಪು ಖಾರ ಎಲ್ಲ ಈ ಪೌಡರ್ಗೆ ಹಾಕ್ಕೊಳ್ಳೋದ್ರಿಂದ ನಾವು ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗತ್ತೆ ಮಂಚೂರಿ ಮಾಡೋವಾಗ. ಹಾಗೆ 1/2 ಸ್ಪೂನ್ನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಲರ್ ತೊಗೊಂಡಿದ್ದೀನಿ, ಇದು ಕೇಸರ್ ಎಲ್ಲೋ ಅಂತ ಹೇಳಿ. ನೀವು ಈ ಕಲರ್ ಬೇಡ ಅಂತ ಅನ್ನೋದಾದರೆ ರೆಡ್ ಕಲರ್ ಸಹ ತೊಗೋಬೋದು, ಅಥವಾ ಕಲರೇ ಬೇಡ ಅನ್ನೋದಾದರೂ ಸಹ ನೀವು ಕಲರ್ ಇಲ್ಲದೇನು ಮಾಡ್ಕೋಬೋದು. ಸೊ ನಾನಿಲ್ಲಿ ಕೇಸರ್ ಎಲ್ಲೋ ಕಲರ್ನ 1/2 ಸ್ಪೂನ್ ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಪೌಡರ್ನ ನೀವು ಗೋಬಿ ಅಂದರೆ ಹೂಕೋಸಿಗೆ ಅಂತಲ್ಲ, ಎಲೆಕೋಸಿಗೆ, ಮಶ್ರೂಮ್ಗೆ, ಪನ್ನೀರ್ಗೆ, ಅಥವಾ ಬೇಬಿ ಕಾರ್ನ್ ಮಂಚೂರಿ, ಆಲೂ ಮಂಚೂರಿ, ಯಾವ ಮಂಚೂರಿ ಮಾಡ್ತೀರೋ ಎಲ್ಲ ಮಂಚೂರಿಗೂ ನೀವು ಇದೇ ಒಂದೇ ಪೌಡರಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಸೊ ತೋರಿಸಿದಂಥ ಈ ರೆಸಿಪಿ ಅಂದರೆ ಈ ಒಂದು ಪೌಡರ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ.